ಅನುಗಾನ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗೆ ಸವೆಸುವೆನಯ್ಯ ಈ ಜೀವವ ನಿನ್ನ ಸೇವೆ ಮುಂದೇ ಉಸಿರಾಗಿದೆ. ನಮ್ಮ ಕಾಶಿಮಣ್ಣವರ ಮನೆಗೆ ಆಗಮಿಸಿರ್ತೀನಿ. ಸೊ ದಯವಿಟ್ಟು ಇವ್ರಿಗೆ ಸಹಾಯ ಮಾಡ್ತಕ್ಕಂಥವ್ರು ದಯವಿಟ್ಟು ತಾವೇ ಖುದ್ದಾಗಿ ಸಹಾಯ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನಾನೀಗ ಬಸಪ್ಪನ ದುಡ್ಡಿಗೆ ಭೇಟಿಯನ್ನು ನೀಡ್ತಾ ಇದ್ದೀನಿ. ಯಾಕೆಂದರೆ ಒಂದು ವಾರದ ಹಿಂದೆ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ. ಒಬ್ಬರು ಅಂಗವಿಕಲನ ಚೇತರು, ಸೊ ಅವರು ಏನು ಬಿಂದಿಗೆಗಳನ್ನು ತೆಗೆದುಕೊಂಡು ಒಂದು ವ್ಯಾಪಾರ ಮುಂಗಟ್ಟುಗಳನ್ನು ಮಾಡುವ ಒಂದು ವಿಡಿಯೋನ ಪ್ರಸಾರ ಮಾಡಿದ್ದೆ. ತುಂಬ ಜನ ಸರ್ ಅವ್ರದ್ದು ಗೂಗಲ್ ಪೇ ಫೋನ್ಪೇ ನಂಬರ್ ಅಳವಡಿಸಿ ಅಂತ ಮನವಿ ಮಾಡ್ಕೊಂಡಿದ್ರು. ಅದರ ನಿಮಿತ್ತ ಇಂದು ಬಸಪ್ಪನ ದುಡ್ಡಿಗೆ ಭೇಟಿ ನೀಡ್ತಾ ಇದ್ದೀನಿ. ದಯವಿಟ್ಟು ನಿರೀಕ್ಷಿಸಿ ಅವರ ಒಂದು ಪರಿಚಯವನ್ನು ಮಾಡಿಸ್ತೀನಿ. ಸೊ ಅವ್ರ ಮನೆಗೆ ಬಂದಿದ್ದೀನಿ, ದಯವಿಟ್ಟು ನಿರೀಕ್ಷಿಸಿ. ಇದಾ ಇದ್ದರ ಕೇಳು. ಕಾಶಿಮಣ್ಣವರು ಮನೇಲಿಲ್ಲ. ಸೊ ಅವರು ಮಸೀದಿಗೆ ಹೋಗಿದ್ರಂತೆ, ಮಸೀದಿಗೆ ಹೋಗ್ತಾ ಇದ್ದೀನಿ. ಅವ್ರು ಹೆಂಗಸರಿದ್ರು ಪಾಪ, ಅವರು ಇದು ನಮಾಜ್ಗೆ ಹೋಗಿದ್ದಾರೆ ಸರ್ ಅಂತ ಹೇಳಿದರೆ, ಸೊ ಅಲ್ಲೋಗಿ ನಮಾಜ್ ಮುಗಿದ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಸೊ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ಅಳವಡಿಸ್ತೀನಿ, ದಯವಿಟ್ಟು ನೀರು. ಸೊ ಇದು ಬಸಪ್ಪನ ದೊಡ್ಡಿ. ಏನು ಈ ಒಂದು ಗ್ರಾಮ ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಯಾಕೆಂದರೆ ಇಲ್ಲಿ ಇದೊಂದು ಗ್ರಾಮ, ಇಲ್ಲಿ ಒಂದು SBI ಬ್ಯಾಂಕ್ನ ಸೌಲಭ್ಯವನ್ನು ನೀಡಿರ್ತಾರೆ. ಹಾಗೆ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಗಳನ್ನು ತಾವು ಗಮನಿಸ್ಬೋದು. ಬಹಳ ಅದ್ಧೂರಿಯಾಗಿ ಎಲ್ಲ ಥರದಲ್ಲೂ ಸೂಕ್ತ ವ್ಯವಸ್ಥೆಗಳಿದೆ. ನಿಜಕ್ಕೂ ಬಹಳ ಖುಷಿಯಾಗುತ್ತೆ ಈ ಥರ ಕಾರ್ಯಕ್ರಮಗಳು ನೋಡಿದಾಗ. ಇದು ನಮ್ಮ ಸ್ನೇಹಿತಂದು ಮನೆ, ಇದು ನನ್ನ ಚಂಡಿ ದೋಸ್ತಿ. ಸೊ ಈಗ ಬೆಂಗಳೂರಲ್ಲಿದ್ದಾನೆ. ಕಿಂಗ್ ಪಿನ್ ಜಯಸಿಂಹ ಇವನು. ಸೊ ಇದೆಲ್ಲ ಈ ರಸ್ತೆಯಲ್ಲಿ ಮಸೀದಿ ಇದೆ ಅಂತೆ ನೋಡಿ, ಕನಕ ಸಮುದಾಯ ಭವನ. ಸೊ ಈ ಗ್ರಾಮ ಇಷ್ಟರ ಮಟ್ಟಿಗೆ. ಅಣ್ಣ ಬಣ್ಣ ನಿನ್ನೆ ಹುಡುಕಂಬಂದಿ ಕಣ, ನಾನೇ ಬರೋನು ಇವತ್ತು. ಹೌದಾ? ನಾಳೆ ಬರೋನು, ಗುರುವಾರ ಆಯ್ತಲ್ಲ. ಇದು ನಮಾಜ್ಗೆ ಹೋಗೋರೆ ಅಂತಂದ್ರು. ಕರೆಕ್ಟ್. ಮನೆ ತಗೋಗಿದ್ರ? ಮನೆ ತಗೋಗಿದೆ. ಈಗ ನನಗೇನಾಗಿದೆ ಗೊತ್ತಾ, ಅಲ್ಲಿ ಸುಮಾರು ಜನ ಅವ್ರದ್ದು ಫೋನ್ ನಂಬರ್ ಕೊಡಿ, ಅವ್ರ ಗೂಗಲ್ ಪೇ ಕೊಡಿ ಈ ಥರ ಕೇಳ್ತವ್ರೆ. ನಾವು ಹತ್ರದಲ್ಲಿ ಇಟ್ಕೊಂಡು ನಾವು ಅಷ್ಟು ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಅದಕ್ಕೆ ಬಂದಿದ್ದೀನಿ. ಬನ್ನಿ, ಮನೆ ತಗೋತೀರಾ? ಬನ್ನಿ, ಹತ್ತಿ ಗಾಡಿ. ಬಂಧುಗಳೇ, ಕಳೆದ ಒಂದು ವಾರಗಳ ಹಿಂದೆ ನಾನೊಂದು ವಿಡಿಯೋ ಪ್ರಸಾರ ಮಾಡಿರ್ತೀನಿ. ನಮ್ಮ ಕಾಶಿಮಣ್ಣವರು ಏನು ಒಂದು ಆ ಒಂದು ಆದಿಪರಶಕ್ತಿ ದೇವಸ್ಥಾನದ ಕೆಳಭಾಗದಲ್ಲಿ ಬಿಂದಿಗೆಗಳನ್ನು ಹಾಕ್ಕೊಂಡು ಪಾಪ ಅವರ ಒಂದು ಕಾಯಕವನ್ನು ತಾವು ಗಮನಿಸ್ಬೋದು. ಸೊ ಬಿಂದಿಗಳನ್ನು ಹಾಕ್ಕೊಂಡು ಬಹಳ ಸಂಕಷ್ಟದಿಂದ ಅವರ ಒಂದು ದ್ವಿಚಕ್ರ ಅಂದರೆ ಸೈಕಲ್ ಮೂಲಕ ಅವರು ಸಾಮಗ್ರಿಗಳನ್ನು ಸಾಗಿಸ್ತಾ ಇರ್ತಾರೆ. ನಾನು ಒಂದು ವಿಡಿಯೋನ ಪ್ರಸಾರ ಮಾಡಿರ್ತೀನಿ, ಆ ಒಂದು ಸಂಕಷ್ಟದ ಸನ್ನಿವೇಶವನ್ನು ಗಮನಿಸಿ ಒಂದು ವಿಡಿಯೋ ಪ್ರಸಾರ ಮಾಡಿರ್ತೀನಿ. ಆ ಒಂದು ವಿಡಿಯೋಗೆ ತುಂಬ ಜನ, ಸಾಕಷ್ಟು ಜನ ಉತ್ತಮವಾದ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಹಾಗೆ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ಕೇಳಿರ್ತಾರೆ. ನಾನು ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸನ್ನಿವೇಶದಲ್ಲಿ ನಾನು ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಪಡೆಯಲು ವಿಫಲವಾಗ್ತೀನಿ. ಸೊ ಇವರ ದೂರವಾಣಿ ಸಂಖ್ಯೆ ಕೇಳಿರ್ತಾರೆ, ಹಾಗೆ ಇವರ ಒಂದು ಫೋನ್ಪೇ ಗೂಗಲ್ ಪೇ ಸಹ ಕೇಳಿರ್ತಾರೆ. ಸೊ ನಾನು ನೀಡಲು ಸಾಧ್ಯವಾಗಿಲ್ಲ. ಇವತ್ತು ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಕಾಶಿಮಣ್ಣವರ ಮನೆಗೆ ಆಗಮಿಸಿರ್ತೀನಿ. ಸೊ ದಯವಿಟ್ಟು ಇವ್ರಿಗೆ ಸಹಾಯ ಮಾಡ್ತಕ್ಕಂಥವ್ರು ದಯವಿಟ್ಟು ತಾವೇ ಖುದ್ದಾಗಿ ಸಹಾಯ ಮಾಡ್ಬೋದು. ಸೊ ನಮ್ಮ ಕಾಶಿಮಣ್ಣವ್ರಿಗೆ ಹತ್ರ ಗೂಗಲ್ ಪೇನೂ ಇಲ್ಲ, ಫೋನ್ಪೇನೂ ಇಲ್ಲ, ಹಾಗಂದ್ರೆ ಏನು ಸರ್ ಅಂತ ಕೇಳ್ತಾರೆ. ಅಂಥ ಮುಗ್ಧರು, ಅರ್ಥ ಆಯ್ತರಾ? ಹಾಗಂದ್ರೆ ಏನು ಸರ್, ಗೂಗಲ್ ಪೇ ಅಂದರೆ ಏನು ಸರ್, ಫೋನ್ಪೇ ಅಂದರೆ ಏನು ಸರ್ ಅಂತ ಕೇಳ್ತಾರೆ. ಆ ಥರ ಇರೋರು. ಸೊ ಅವರ ಒಂದು ಪಾಸ್ಬುಕ್ ಇದೆ, ಬ್ಯಾಂಕ್ ಪಾಸ್ಬುಕ್ ಇದೆ. ಸೊ ಈ ಒಂದು ಬ್ಯಾಂಕ್ ಪಾಸ್ಬುಕ್ನ ಒಂದು ಡೀಟೇಲ್ಸನ್ನು ನೀಟಾಗಿ ನಾನು ತೋರ್ಪಡಿಸ್ತೀನಿ. ದಯವಿಟ್ಟು ಇವರಿಗೆ ಸಹಾಯ ಮಾಡ್ತಕ್ಕಂಥವ್ರು ಮಾಡಬಹುದು. ತುಂಬ ಜನ ಕಮೆಂಟ್ಸ್ ಹಾಕ್ತಿದ್ದೀರಾ, ಅವ್ರ ಫೋನ್ಪೇ ನಂಬರ್ ಕೊಡಿ, ಗೂಗಲ್ ಪೇ ಕೊಡಿ, ಮತ್ತು ಅಕೌಂಟ್ ನಂಬರ್ ಕೊಡಿ, ಈ ರೀತಿ ಕೇಳಿರ್ತೀರಾ. ಸೊ ಅವರ ಒಂದು ಬ್ಯಾಂಕ್ ಪಾಸ್ಬುಕ್ನ ಡೀಟೇಲ್ಸ್ ಕೊಡ್ತೀನಿ, ಹಾಗೆ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ನಮೂದಿಸ್ತೀನಿ. ಅವ್ರಿಗೆ ಖುದ್ದು ಕರೆ ಮಾಡಿ ಅವ್ರಿಗೆ ಒಂದು ನೆರವನ್ನು ನೀಡ್ತಕ್ಕಂಥವ್ರು ದಯವಿಟ್ಟು ನೀಡಿ ಅಂತ ಹೇಳ್ತಾ
ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಸೊ ಅವರೊಂದು ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ, ಬನ್ನಿ. ಒಂದು ಹೆಲ್ಪ್ ಆದ್ರೆ ಏನಾದ್ರು ಸಹಾಯ ಆದ್ರೆ ಏನು ಈ ಕೆಲಸಕ್ಕೆ ಒಂದ್ ಸ್ವಲ್ಪ ಮಾಡ್ಕೋತೀನಿ ಅಷ್ಟೇ. ಈ ಜೀವನಕ್ಕೊಂದು ಸಹಾಯ ಆಯ್ತದೆ. ಹೌದು ಗೆಳೆಯರೆ, ನಮ್ಮ ಕಾಶಿ ಮಾಡೋರಿಗೆ ನಾನು ಒಂದು ಸಹಾಯ ನೀಡಬೇಕಂದ್ರೆ ಯಾವ ತರ ನೀಡಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತೀನಿ. ಸೊ ಇವರು ಪಾಪ ಇವರ ಒಂದು ವಯಸ್ಸಿಗೆ ನೋಡಿ, ಅವರು ಒಂದು ಅಂಗವಿಕಲಚೇತರಾಗಿ ಅವರು ಏನು ಅವರು ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ಕೊಂಡು ಅವರ ಕಾಯಕವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇವ್ರಿಗೆ ಏನೋ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಸಣ್ಣ ಪುಟ್ಟದಾದ ಒಂದು ಅಂಗಡಿ ವ್ಯವಸ್ಥೆ ಇರ್ಬೋದು, ಅಂಗಡಿ ಮುಂಗಟ್ಟು ವ್ಯವಸ್ಥೆಗಳಿರ್ಬೋದು, ಏನೋ ಒಂದು ಈ ಥರದ ಒಂದು ನೆರವನ್ನು ನೀಡಿದ್ರೆ ಅವ್ರಿಗೆ ಪಾಪ ಸಹಾಯ ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಹಾಗೆ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ನಮೂದಿಸ್ತೀನಿ, ತಾವಿಲ್ಲಿ ಗಮನಿಸ್ಬೋದು. ಇದು ಅವರ ಒಂದು ಕಾಯಕದ ವಾಹನ. ಸೊ ಈ ಒಂದು ಸೈಕಲ್ನ ಮೂಲಕ ದಿನ ಬೆಳಗ್ಗೆ ಆದರೆ 8 ಗಂಟೆಗೆ ಅವ್ರು ಹೊರಟ್ಬಿಡ್ತಾರೆ ಪಾಪ, ಎಲ್ಲ ಊರೆಲ್ಲ ಸುತ್ಕೊಂಡು ವ್ಯಾಪಾರ ಮುಂಗಟ್ಟು ಮಾಡ್ಕೊಂಡು, ಅದು ಬರೀ 200-300 ರೂಪಾಯಿ ಸಿಗುತ್ತೆ ಸರ್. ನಾವು ಕಾಲಾಂತರದಿಂದ ನಾವು ಕಷ್ಟಪಟ್ಟೆ ಬದುಕಿರೋದು, ನಮಗೆ ಯಾವುದು ಶಾಶ್ವತ ಅಲ್ಲ. ನಮ್ಮ ಕಷ್ಟ ಅಂದರೆ ಏನಂತ ನಂಗೆ ಚೆನ್ನಾಗಿ ಗೊತ್ತಪ್ಪ ಅಂತ ಈ ರೀತಿ ಅವರ ಮನದಾಳದ ಮಾತನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ಇವರ ಪರಿಸ್ಥಿತಿಯನ್ನು ಗಮನಿಸಿ, ತಿರುಗಿ ಕಸಮಣಿ ಕಡೆ, ಇವರ ಪರಿಸ್ಥಿತಿಯನ್ನು ಗಮನಿಸಿ ಇವರ ಒಂದು ಬ್ಯಾಂಕ್ ಡೀಟೇಲ್ಸನ್ನು ನೀಡ್ತಾ ಇದ್ದೀನಿ. ಸೊ ಇವರಿಗೆ ಸಹಾಯವನ್ನು ಮಾಡ್ತಕ್ಕಂಥವ್ರು ದಯವಿಟ್ಟು ಮಾಡಬಹುದು. ಸೊ ಹಾಗೆ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ನಮೂದಿಸ್ತಾ ಇದ್ದೀನಿ. ಸೊ ಅವ್ರಿಗೆ ಕರೆಯನ್ನು ಖುದ್ದಾಗಿ ತಾವೇ ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಮುಖ್ಯ ಸಂದೇಶವನ್ನು ನನ್ನ ಎಲ್ಲ ಬಂಧು ಮಿತ್ರರಿಗೆ ಸಮರ್ಪಣೆ ಮಾಡಿರ್ತೀನಿ. ಸೊ ಇಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಬೇಡ, ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ಎಲ್ಲರೂ ಎಲ್ಲ ಬಾಂಧವರು ಇವರ ಒಂದು ಸಹಾಯಕ್ಕೆ ಮುಂದಾಗಿ. ಸೊ ಈಗಾಗಲೇ ನಮ್ಮ ಸರ್ಕಾರಗಳು ನೆಟ್ಟಿಗಿದ್ದಿದ್ರೆ ಇವ್ರಿಗೆ ಈ ಥರ ಪರಿಸ್ಥಿತಿ ಬರ್ತಿರಲಿಲ್ಲ, ಈ ಥರ ಒಂದು ಅಂಗವಿಕಲರಾಗಿ ಅವರು ಕಷ್ಟಪಟ್ಟು ದುಡಿತಕ್ಕಂಥ ಒಂದು ಸನ್ನಿವೇಶಗಳು ಒದಗಿ ಬರ್ತಿರಲಿಲ್ಲ. ಎಲ್ಲರೂ ಅಷ್ಟೇ, ಈ ಥರದ ಜನರಿಗೆ ಈ ಥರದ ಸಂಕಷ್ಟದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ವಸ್ತುವನ್ನು ಯಾವ ಸರ್ಕಾರವನ್ನು ನೀಡಲ್ಲ ಅಂತ ಹೇಳ್ತಾ ದಯವಿಟ್ಟು ಇವರಿಗೆ ಸಹಾಯ ಮಾಡ್ತಕ್ಕಂಥವ್ರು ಇವರ ಒಂದು ಬ್ಯಾಂಕ್ ಪಾಸ್ಬುಕ್ ಅಳವಡಿಸ್ತೀನಿ, ಆ ನಂಬರ್ಗೆ ಏನೋ ನಿಮ್ಮ ಕೈಲಾದ ನೆರವನ್ನು ನೀಡಿ ಅಂತ ಹೇಳ್ತಾ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ಗುರುಗಳೇ, ಇದು ನಮ್ಮ ಕಾಶಿಮಣ್ಣ ಅವ್ರ ಮನೆ ಇದು. ಸೊ ಈಗಾಗಲೇ ಒಂದು ವಾರದಿಂದ ವಿಡಿಯೋ ಪ್ರಸಾರ ಮಾಡಿರ್ತೀನಿ. ಹಣ ಕೊಡಿ ಅದು. ಸೊ ಇವರ ಒಂದು ಬ್ಯಾಂಕ್ ಡೀಟೇಲ್ಸ್ನ ಒಂದು ವಿವರವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ, ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಸೇವಿಂಗ್ ನೋಡಿ, ಅಕೌಂಟ್ ನಂಬರ್ ಹಾಕಿದರೆ 64111338803 ಅಕೌಂಟ್ ನಂಬರು. ಹಾಗೆ IFSC ನಂಬರ್ ಇದೆ ನೋಡಿ, ತಾವಿಲ್ಲಿ ಗಮನಿಸ್ಬೋದು. IFSC ನಂಬರ್ ಸಹ ಇದೆ. SBIN 00404864 ಇದಿಷ್ಟು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಈ ನಂಬರ್ಗೆ ತಾವು ಸೇವೆಗಳನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಇವರ ಒಂದು ಫೋನ್ ನಂಬರ್, ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ಅಳವಡಿಸ್ತಾ ಇದ್ದೀನಿ. ಇವರ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಸೊ ಏನೋ ನಿಮ್ಮ ಕೈಲಾದ ದೊಡ್ಡ ಮಟ್ಟದಲ್ಲಿ ಒಂದು ನೆರವನ್ನು ನೀಡ್ತಕ್ಕಂಥವ್ರು ಧಾರಾಳವಾಗಿ ನೀಡ್ಬೋದು. ಸೊ ಇದ್ದಾರೆ ಎಲ್ಲ ಕಡೆ, ಎಲ್ಲ ದೇಶ ವಿದೇಶಗಳಲ್ಲೆಲ್ಲ ಇದ್ದಾರೆ. ದಯವಿಟ್ಟು ಇಂಥ ಬಡವರಿಗೆ ಒಂದು ಸಹಕಾರಿಯಾಗಿ ಅಂತ ಈ ಸಂದೇಶ ತಿಳಿತಾ ಇದ್ದೀನಿ ಬಂಧುಗಳು.